ಮುದ್ದು ಬಂಗಾರ. ಮಗಳೇ, ನಿನ್ನ ಕೈಯಲ್ಲಿ ಚಿನ್ನದ ಬಳೆಗಳನ್ನು ನೋಡಿ ನಂಗೆ ತುಂಬಾನೇ ಸಂತೋಷ ಆಯ್ತು. ಇದ್ರ ಬೆಲೆನೂ ಜಾಸ್ತಿನೇ ಇರುತ್ತೆ. ಹೇಳು ಮಗಳೇ, ನಿಂಗೆ ಇನ್ನೇನ್ ಬೇಕು ಅಂತ? ಅಪ್ಪ, ಅದು ನನ್ಗೆ 60,000 ಬೇಕಿತ್ತು. ಅದ್ರಲ್ಲೇನು? ಈಗ್ಲೇ ಹೇಳ್ತೀನಿ ವಜ್ರೇಶ್ವರಿ ಅವ್ರಿಗೆ. ಅಯ್ಯೋ ಬೇಡ ಅಪ್ಪ, ಅವರಿಂದ ಅಲ್ಲ, ನಿಮ್ಮಿಂದ ಬೇಕು. ಮಗಳೇ, ನೀ ನಂಗೆ 60,000 ಕೇಳಿ ನನಗೆ ಹಾರ್ಟ್ ಅಟ್ಯಾಕ್ ಬರ್ಸ್ತಾ ಇದೀಯಾ? ಹಾ, ಅಂದ್ರೆ ನೀವು ನನಗೆ ಇಲ್ಲ ಅಂತ ಹೇಳ್ತಿದ್ದೀರಾ? ನಿಮಗ್ ಗೊತ್ತಲ್ವಾ ಇಲ್ಲ ಅಂತ ಕೇಳಿಸ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಅಂತ. ಇಲ್ಲ ಮಗಳೇ, ನಾನ್ ತಮಾಷೆ ಮಾಡ್ತಿದ್ದೆ. ನನಗ 60,000 ಯಾವ ದೊಡ್ಡ ವಿಷಯ ಹೇಳು? ನನ್ನ ಹತ್ರ ಏನೆಲ್ಲ ಇದೆಯೋ ಅದೆಲ್ಲ ನಿಂದೆ ತಾನೆ. ಆದ್ರೆ ಮಗಳೇ, ನಂಗೊಂದು ವಿಷಯ ಹೇಳು, ಈ 60,000 ತಗೊಂಡು ನೀನೇನ್ ಮಾಡ್ತೀಯ? ಒಂದ್ ಸರ್ಪ್ರೈಸ್ ಇದೆ ಅಪ್ಪ, ನನ್ ಗಂಡನ್ ಮನೆ ಕಡೆಯವ್ರಿಗೆ. ಭಯಂಕರ ಸರ್ಪ್ರೈಸ್. ಅಜ್ಜಿ ಕೊಟ್ಟಿದ್ ಬಳೆಗಳು ಇಲ್ಲೇ ಇಟ್ಟಿದ್ನಲ್ಲ, ಯಾಕೆ ಕಾಣಿಸ್ತಾ ಇಲ್ಲ ಈಗ? ಸಿ ಅಕ್ಕ, ಬಾ ಅಂಬಿಕ, ನಾನು ನಿಮಗ್ ತೊಂದರೆ ಕೊಡ್ತಿಲ್ಲ ಅಲ್ವಾ? ಇಲ್ಲ ಇಲ್ಲ, ಅದು ಆಕ್ಚುಲಿ ಅಜ್ಜಿ ನನ್ಗೋಸ್ಕರ ಅಂತ ಬಳೆ ಕೊಟ್ಟಿದ್ರು. ಅದ್ ಎಲ್ಲಿಟ್ಬಿಟ್ನೋ ಗೊತ್ತೇ ಆಗ್ತಿಲ್ಲ, ನೆನ್ಪೇ ಆಗ್ತಿಲ್ಲ ನನ್ಗೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ನನಗ್ ಮರವು ಜಾಸ್ತಿ, ನನ್ ವಸ್ತುಗಳನ್ನ ಅದ್ ಎಲ್ಲಿಟ್ಬಿಡ್ತೀನೋ ನೆನ್ಪೇ ಆಗಲ್ಲ ಕೆಲ್ವೊಂದ್ಸಲ ನನ್ಗೆ. ನನಗೂ ಕೆಲ್ವೊಂದ್ಸಲ ಹೀಗೆ ಆಗತ್ತೆ. ಹೌದು ಅಕ್ಕ, ನೀವ್ ಯಾವತ್ತಾದ್ರೂ ಹಿಮ ತುಂಬಿರೋ ಬೆಟ್ಟಕ್ಕೆ ಹೋಗಿದ್ದೀರಾ? ಶಿಮ್ಲಾ ಅಂತ ಜಾಗಕ್ಕೆ? ಇಲ್ಲ ಇಲ್ಲ. ಯಾಕೆ? ಹಾಗಿದ್ರೆ ತುಂಬಾ ಒಳ್ಳೇದಾಯ್ತು. ನಾನ್ ಶಿಮ್ಲಾಗೆ ಬುಕ್ಕಿಂಗ್ ಮಾಡಿಸಿದೀನಿ, ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಒಟ್ಟಿಗೆ ಹೋಗೋಣ. ಜಾನ್ವರಿ ಚಳಿ, ಹಿಮದ ಹೋಗೆ, ಜೊತೆಗೆ ಶಾಪಿಂಗ್, ನನ್ಗಂತೂ ನೆನ್ಸ್ಕೊಂಡೇ ಸಂತೋಷ ಆಗ್ತಿದೆ. ಪ್ರೀತಿ ಮಾಡೋರ್ಗಂತೂ ಇದಕ್ಕಿನ್ನ ಒಳ್ಳೆ ಜಾಗ ಎಲ್ಲಿರುತ್ತೆ? ಅದಕ್ಕೆ ನಾವ್ 4 ಜನ ಹನಿಮೂನ್ಗೆ ಶಿಮ್ಲಾಕ್ ಹೋಗೋಣ. ಹನಿಮೂನ್? ಮತ್ ನಿಂಗೆ ಗೊತ್ತಾ ಇದ್ರ ಪ್ಲಾನಿಂಗ್ ಯಾರು ಮಾಡಿರೋದು ಅಂತ? ಅಂಬಿಕಾ ಮಾಡಿದ್ದು. ಎಲ್ಲ ಟಿಕೆಟ್ ಬುಕ್ ಮಾಡಿಸಿದ್ಲು, ಎಲ್ಲ ಕೆಲಸ ಮಾಡಿ ಮುಗಿಸಿದಾಳೆ, ಸರ್ಪ್ರೈಸ್ ಕೊಟ್ಟಿದ್ದಾಳೆ. ಆದ್ರೆ ಆಕಾಶ್, ನೀನು ಮತ್ತೆ ನಾನು ನಾವಿಬ್ರು ಹೋಗಿ ಏನ್ ಮಾಡೋದು? ಇವರಿಬ್ರು ಹೊಸದಾಗಿ ಮದ್ವೆ ಆಗಿದ್ದಾರೆ, ಇವರಿಬ್ರೇ ಹೋಗ್ ಬರ್ಲಿ ಬಿಡಿ, ನಾವ್ಯಾಕೆ? ಅಷ್ಟಕ್ಕೂ ನಾನಲ್ಲಿ ಎಲ್ರಿಗೂ ಹೊರೆಯಾಗೆ ಉಳಿದು ಬಿಡ್ತೀನಿ. ನನ್ ಸಿಹಿ ಅದೃಷ್ಟವಂತೆ, ಅವಳಿಗೆ ನಿನ್ನಂತ ಗಂಡ ಸಿಕ್ಕಿದ್ದಾನೆ. ಅವನವಳನ್ನ ರಕ್ಷಿಸ್ತಾನೆ, ಮತ್ತೆ ಅಗತ್ಯ ಬಿದ್ದಾಗ ಬೆರಳು ಹಿಡಿದು ಅವಳಿಗೆ ನಡೆಯೋದನ್ನು ಕಲಿಸ್ತಾನೆ. ಯಾರು ಹೇಳಿದ್ರು ನೀನು ಹೊರೆ ಅಂತ? ನಮ್ಮಲ್ಲಿ ಯಾರಾದ್ರೂ ಹೇಳಿದ್ರ? ಆಕಾಶ್, ಶಿಮ್ಲಾಲಿ ನನ್ ಕೈಲಿ ಸುತ್ತಾಡೋದಕ್ಕೆಲ್ಲ ಆಗಲ್ಲ. ಈ ವೀಲ್ಚೇರ್ನೆಲ್ಲ ತಗೊಂಡು ಎಲ್ಲೂ ಹೋಗೋದಕ್ಕೂ ಆಗಲ್ಲ. ನನ್ನಿಂದ ಇವರಿಬ್ರು ಎಂಜಾಯ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಎಲ್ಲ ಕಡೆ ನಾನು ನಿನ್ ಜೊತೆ ಇರ್ತೀನಲ್ಲ, ಅದಕ್ಕೆ ನೀವು ಖಂಡಿತವಾಗ್ಲೂ ಬರಲೇಬೇಕು. ಒಂದ್ ವೇಳೆ ನೀನ್ ಬರಲ್ಲ ಅಂದ್ರೆ ಆಗ ನಾವ್ಯಾರು ಹೋಗಲ್ಲ. ಹ, ನಾನು ಹನಿಮೂನ್ ಪ್ಲಾನ್ನೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಹೌದು, ಅದಕ್ಕೆ ನೀವು ಬರಲಿಲ್ಲ ಅಂದ್ರೆ ನಾವಂತೂ ಹೋಗಲ್ಲ. ಟಿಕೆಟ್ಸ್ ಯಾವಾಗ ಬುಕ್ ಆಗಿದೆ? ನಾಳೆ ಬೆಳಿಗ್ಗೆ.
ನಾಳೆ ಬೆಳಿಗ್ಗೆನೆ. ಈಗ ಸಿಗತ್ತೆ ಆಟದಲ್ಲಿ ನಿಜವಾದ ಮಜಾ. ಮಾಡಿಸ್ತೀನಿ ನಿನಗೆ ಹನಿಮೂನ್. ಬನ್ನಿ ಬನ್ನಿ ಊಟ ಮಾಡೋಣ. ಈ ಕಂಪನಿ ಬಗ್ಗೆ ರಿಸರ್ಚ್ ಮಾಡಿದ್ರ? ಹಾ ಹೌದು, ನಾನು ಸಂಪೂರ್ಣವಾಗಿ ರಿಸರ್ಚ್ ಮಾಡಿದ್ದೀನಿ. ನಿಮ್ ಬಾಸ್ ನ ಭೇಟಿ ಆದ್ರ? ಇಲ್ಲ, ಇಲ್ಲಿವರೆಗೂ ಭೇಟಿ ಮಾಡಿಲ್ಲ. ಬಹುಶಃ ಅವರು ಬಿಜಿ ಇರ್ತಾರೇನೋ, ಅಥವಾ ಅವ್ರಿಗೆ ನನ್ನ ಹತ್ರ ಏನೋ ಕೆಲಸ ಇಲ್ವೇನೋ. ನಾನು ಕೆಲ್ಸಕ್ಕೆ ಜಾಯಿನ್ ಆಗಿ 2 ದಿನ ಆಗಿದೆ ಅಷ್ಟೇ. ಅದನ್ನೇ, ನೀವು 2 ದಿನ ಹಿಂದೆ ಅಷ್ಟೇ ಜಾಬ್ ಜಾಯಿನ್ ಆದ್ರಿ. ನಿಮ್ ಪರ್ಫಾರ್ಮೆನ್ಸ್ ನ ನೋಡಿ ಸ್ಯಾಲರಿ ಆಲ್ಮೋಸ್ಟ್ ಡಬಲ್, ಇನ್ಸೆಂಟಿವ್ಸ್ ಕೂಡ ಮುಕ್ತ. ನಿಮ್ ಪ್ರಮೋಷನ್ ಇಂದ ನಂಗೆ ಖುಷಿಯಾಗಿದೆ. ಆದ್ರೆ ಇದೆಲ್ಲ ನಾರ್ಮಲ್ ಅನಿಸ್ತಿಲ್ಲ. ಇದೇ ಪ್ರಶ್ನೆನ ನಾನು HR ಮ್ಯಾನೇಜರ್ ಹತ್ರನೂ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ಯಾವ ಆರ್ಡರ್ಸ್ ಕಂಪ್ನಿ ಹತ್ರ ಕಳೆದ 6 ತಿಂಗಳಿಂದ ಫೈನಲೈಸ್ ಮಾಡೋದಕ್ಕಾಗ್ಲಿಲ್ವೋ ಆ ಆರ್ಡರ್ಸ್ ನ ನಾನು 2 ದಿನಗಳಲ್ಲಿ ಫೈನಲೈಸ್ ಮಾಡಿದೀನಿ. ಅದಕ್ಕೆ ನನಗೆ ಈ ಪ್ರಮೋಷನ್ ಸಿಕ್ಕಿದ್ದು. ಅದೆಲ್ಲ ಸರಿ ಮುಕ್ತ. ಆದ್ರೆ ಏನ್ ಗೊತ್ತಾ, ಸಮಯಕ್ಕಿಂತ ಮೊದ್ಲೇ ನಮ್ಗೆಲ್ಲ ಸಿಕ್ಬಿಟ್ರೆ ಆಗ ಎಲ್ಲೋ ಏನೋ ತಪ್ಪಾಗಿದೆ ಅಂತ, ಏನೋ ತಪ್ಪು ನಡೀತಿದೆ. ಸರಿ ವಿಷ್ಣು, ನಾಳೆ ನನ್ನ ಬಾಸ್ ನ ಮೀಟ್ ಮಾಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಇವಾಗ ನೀವು ಟೆನ್ಷನ್ ಮಾಡ್ಕೋಬೇಡಿ, ಹಾಗೆ ಮೂರ್ನು ಹಾಳು ಮಾಡ್ಕೋಬೇಡಿ. ಅಂಡ್ ಬೈ ದ ವೇ, ಈ ಅಡುಗೆನ ನಾನು ಹೋಟೆಲ್ ಇಂದ ಆರ್ಡರ್ ಮಾಡಿಲ್ಲ, ನಾನೇ ನನ್ನ ಕೈಯಾರೆ ಮಾಡಿದ್ದು, ಅದು 1.5 ಗಂಟೆಯಲ್ಲಿ. ರಿಯಲಿ? ಯಾ ರಿಯಲಿ. ಹಾಗಾದ್ರೆ ಸೆಲೆಬ್ರೇಷನ್ ಮಾಡ್ಲೇಬೇಕು. ಅದೇನ್ ಗೊತ್ತಾ, ಮಿಸಸ್ ಕಶ್ಯಪ್ ಗೆ ಪ್ರಮೋಷನ್ ಸಿಕ್ಕಿದೆ. ನೀವೀಗ ಪ್ರತಿ ವೀಕೆಂಡು ಟ್ರೀಟ್ ಕೊಡಿಸ್ಬಹುದು. ನನಗಿಂತ ಜಾಸ್ತಿ ದುಡಿತಾ ಇದ್ರ? ಖಂಡಿತ ನಡೀರಿ, ಊಟ ಮಾಡೋಣ. ಯಾವ್ದ್ರಿಂದ ಶುರು ಮಾಡೋಣ? ಪನ್ನೀರಿಂದ. ಪನ್ನೀರಿಂದ? ಬೇಡ ಬೇಡ, ಮೊದ್ಲು ಸಿಹಿ ತಿನ್ನೋಣ. ಸರಿ, 4 ನಿಮ್ಗೆ, 6 ನನ್ಗೆ. ಅದಕ್ಕೆ ಮೊದ್ಲು ನಾನೇ ತಿನ್ನಿಸ್ತಾರದು. ದಾಮಿನಿ. ಓ ದಾಮಿನಿ. ಹೇಳಿ ಅಮ್ಮವ್ರೆ. ಒಳ್ಳೇದಾಯ್ತು, ನೀನು ಮಿಷಿನ್ ಮೇಲೆ ಕೂತಿದ್ಯಲ್ಲ. ನಂದು ಈ ಸೀರೆದು ಫಾಲ್ಸ್ ಸ್ವಲ್ಪ ಹರಿದೋಗಿದೆ, ಸ್ವಲ್ಪ ಹೊಲ್ದ್ಕೊಡು. ಖಂಡಿತ ಕೊಡಿ. ನಿನ್ಗೆ ಬರತ್ತೆ ಅಲ್ವಾ? ಅಷ್ಟಾದ್ರೂ ನಂಬಿಕೆ ಇಡಿ. ರಾಮನಿಚ್ಛೆ, ಹೀಗ್ ನಮ್ಲೇ ಬೇಕಲ್ವಾ, ಏನ್ ಮಾಡಕ್ಕಾಗತ್ತೆ ನೋಡು. ಸೀರೆಗೇನಾದ್ರೂ ಆಯ್ತು ಅಂದ್ರೆ ಕೃಷ್ಣನ್ಗೆ ಹೇಳಿ ಹೊಸ ತರ್ಸ್ಕೊಡ್ಬೇಕಾಗತ್ತೆ. ಸರಿ. ಹಲೋ. ಹಲೋ ಅಜ್ಜಿ. ಸಿಹಿ. ನಿನ್ ಪತ್ರ ಕೊಟ್ಟೆ ಆಕಾಶ್ಗೆ, ಏನಂದ ಅವನು? ಅಜ್ಜಿ, ಪತ್ರ ಏನೋ ಕೊಟ್ಟಿದ್ದೀನಿ, ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಏನೂ ಮಾತಾಡಿಲ್ಲ. ಅದು ಏನಂದ್ರೆ, ಅಂಬಿಕಾ ನಮ್ಮೆಲ್ರಿಗೂ ಒಂದ್ ಸರ್ಪ್ರೈಸ್ ಕೊಟ್ಟಿದ್ದಾಳೆ ಅದಕ್ಕೆ. ಹೌದಾ, ಏನ್ ಸರ್ಪ್ರೈಸ್? ಅದು ಆಕ್ಚುಲಿ ನಾವ್ 4 ಜನ ಇವತ್ ಹನಿಮೂನಿಗೆ ಶಿಮ್ಲಾಗ್ ಹೋಗ್ತಿದೀವಿ. ಏನು? ಕೆಲವು ದಿನಗಳ ಹಿಂದೆನೆ ನಮಗೂ ಗೊತ್ತಾಗಿದ್ದು ಸಿಹಿ ಮತ್ತೆ ವಿಷ್ಣು ಸ್ವಿಟ್ಜರ್ಲೆಂಡ್ ಹೋಗಿಲ್ಲ. ಆ ವಿಷ್ಣು ನಮ್ಮೆಲ್ರಿಗೂ ಮೋಸ ಮಾಡಿದ್ದಾನೆ. ಅಯ್ಯೋ ದಾಮಿನಿ, ಅಯ್ಯೋ, ಈಗ ಬೆರಳು ಸೂಜಿಗೆ ಚುಚ್ಕೋತಿತ್ತು. ಗಮನ ಎಲ್ಲಿದೆ ನಿಂದು? ಇಡೀ ಸೀರೆ ಹಾಳಾಗೋಗ್ತಿತ್ತು. ಅಜ್ಜಿ, ಅಜ್ಜಿ, ಏನಾಯ್ತು ನಿಮ್ಗೆ? ನೀವು ಹುಷಾರಾಗಿದ್ದೀರಾ ತಾನೆ? ಹಾ ಸಿಹಿ. ಅದು ಅಜ್ಜಿ ಏನೋ ಹೇಳ್ತಾ ಇದ್ರು. ಏನಿಲ್ಲ, ನಿನ್ನ ಹುಷಾರಾಗಿರು ಆಯ್ತಾ? ನಂಗೆ ಗೊತ್ತು ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ. ಹಳೆದ್ರ ಬಗ್ಗೆ ಯೋಚಿಸಿ ನಿಮಗೆ ಭಯ ಆಗ್ತಾ ಇದೆ ಅಲ್ವಾ ಅಜ್ಜಿ? ಆದ್ರೆ ನನ್ನ ನಂಬಿ ಅಜ್ಜಿ, ಮೊದಲನೇ ಹನಿಮೂನ್ ಅಲ್ಲಿ ಏನೇನೆಲ್ಲ ನಡೀತೋ ಆ ರೀತಿ ಏನು ನಡೆಯೋದಿಲ್ಲ ಈ ಸಲ. ಯಾಕಂದ್ರೆ ಇವಾಗಿರೋ ಆಕಾಶ್ ಮೊದ್ಲಿನ ಆಕಾಶ್ ಅಲ್ಲ. ಇವಾಗ ಆಕಾಶ್ ನನ್ನನ್ನ ತುಂಬಾ ಪ್ರೀತಿಸ್ತಾನೆ. ನಿಮ್ಮಮ್ಮಗಳನ್ನ ಆಕಾಶ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ.
ನೀವ್ ಪ್ಲೀಸ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆದ್ರೆ ನೀನ್ ಹುಷಾರಾಗಿರೋ ನಂಗೆ ಫೋನ್ ಮಾಡ್ತಿರೋ? ಹಾ ಅಜ್ಜಿ. ಮತ್ತೆ ಹಾ, ನೀವು ನಿಮ್ ಬಗ್ಗೆ ಕಾಳಜಿ ತಗೊಳ್ಳಿ, ಸರಿಯಾದ ಟೈಮಿಗೆ ಮಾತ್ರೆ ತಗೊಳ್ತಾರಿ, ಮರಿಬೇಡಿ. ಇದೊಂದು ಹೊಸ ಪ್ರಾಡಕ್ಟ್ ಡಿಸೈನ್, ನೀವ್ ಇದನ್ನ ಒಂದ್ಸತಿ ನೋಡಿ ನಂಗೆ ಒಪಿನಿಯನ್ ತಿಳಿಸಿ. ನಾನು ಈ ಡೀಲ್ನ ಫೈನಲೈಸ್ ಮಾಡಬೇಕು, ತಗೊಳ್ಳಿ. ಏನಾಯ್ತು, ನೀವು ಮನೆಗೆ ಹೋಗ್ಬೇಕಾ? ಇಲ್ಲ ಸರ್, ಅಂತದೇನೂ ಇಲ್ಲ, ನಾನು ಇದನ್ನ ಮುಗಿಸ್ತೀನಿ. ಗುಡ್, ಇದೊಂದು ಸ್ವಲ್ಪ ಕೆಲಸ ಇದೆ, ಇದನ್ನ ಮುಗಿಸಿ ನೀವು ಮನೆಗೆ ಹೋಗ್ಬೋದು. ಥ್ಯಾಂಕ್ ಯು ಸರ್. ಸ್ಯಾಲ್ರಿ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ವಸೂಲ್ ಮಾಡ್ತಾರಲ್ವಾ? ಕೆಲ್ಸ ಶುರು ಹಚ್ಕೋ ಮುಕ್ತ. ಹಾಯ್, ನನ್ನ ಇಲ್ಲಿ ಒಂಟಿಯಾಗಿ ಬಿಟ್ಟು ಅಷ್ಟೇನ್ ಗಡಿಬಿಡಿ ಮನೆಗೆ ಹೋಗೋದಿಕ್ಕೆ ನಿಂಗೆ ಮುಕ್ಕುರುಕ್ಕು. ಅಣ್ಣ ಅಲ್ನೋಡಿ ಜ್ಯೋತಿಶ್ರು. ಅಲ್ಲೋ ಸಂದೇಶ್, ನೀನು ಇದನ್ನೆಲ್ಲ ನಂಬ್ತೀಯಾ? ಅಲ್ವೋ ಇವ್ರಿಗೆ ಇವ್ರ ಭವಿಷ್ಯನೇ ಗೊತ್ತಿರಲ್ಲ, ನಮ್ಮ ಭವಿಷ್ಯನೇನೋ ಹೇಳ್ತಾರೆ. ಅಣ್ಣ ಭವಿಷ್ಯದ ಬಗ್ಗೆ ಯಾರು ತಿಳ್ಕೊತಾರೆ? ಮಾತಾಡೋಕ್ ಮಜಾ ಬರತ್ತೆ, ಒಂದ್ಸಲ ನೀನೇ ಹೋಗಿ ನೋಡು, ಏನಂತೀರಾ ಅದಕ್ಕೆ? ಹಾ ಆಕಾಶ್, ನನ್ ಮೈದ್ನ ಹೇಳ್ತಿರೋದ್ ಸರಿನೆ, ಸುಮ್ನೆ ಮಜಾ ಇರುತ್ತೆ, ಹೋಗೋಣ ಬನ್ನಿ. ಅಲ್ಲ ಅದು ಸಿಹಿ, ನಂಗೆ ಇಂಥ ವಿಷಯಗಳಲ್ಲಿ ನಂಬಿಕೆನೇ ಇಲ್ಲ. ನಂಬಿಕೆ ಇರ್ಲಿ ಬಿಡ್ಲಿ, ಅಕ್ಕನ್ಗೋಸ್ಕರ ನೀವ್ ಬರ್ಬೋದಲ್ವಾ? ನೋಡೋಣ ಅಕ್ಕನ್ ಭವಿಷ್ಯದಲ್ಲಿ ಏನಿದೆ ಅಂತ. ಆಕಾಶ್ ನಡಿ, ಅಂಬಿಕಾನು ಹೇಳ್ತಿದ್ದಾಳಲ್ವಾ, ಮಜಾ ಸಿಗುತ್ತೆ, ಟ್ರಸ್ಟ್ ಮೀ. ಸಿಹಿ, ಅವಾಗ್ಲಿಂದ ಈ ಬ್ಯಾಸ್ಕೆಟ್ ನೀನೇ ಹಿಡ್ಕೊಂಡಿದ್ಯಾ, ಕೊಡಿಲಿ ನನ್ ಕೈಗೆ. ಹಾ ಆಯ್ತು ಸರಿ, ತಗೊಳ್ಳಿ, ಮತ್ ನಡೀರಿ ಬೇಗ. ಬನ್ನಿ ಅದಕ್ಕೆ. ಹಾ ನಡೀರಿ. ಅಣ್ಣ ಹಾ ಬಾ, 300 ರೂಪಾಯಿ ಕೇಳ್ತಿದ್ದಾರೆ. ಮೊದ್ಲು ಯಾರ ಬಗ್ಗೆ ಹೇಳ್ಬೇಕು? ಮೊದ್ಲು ಅದಕ್ಕೆ ಬಗ್ಗೆನೆ ಹೇಳಿ. ಏನ್ ಹೆಸರು ನಿಮ್ದು? ಸಿಹಿ, ನಾನು ಅಪ್ಪನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ಅವ್ರು 2 ಸಲ ಫೋನ್ ಮಾಡಿದ್ದಾರೆ. ಸರಿ. ಇವಾಗ ಹೇಳಿ ನನ್ನ ಹೆಂಡತಿ ಭವಿಷ್ಯ ಹೇಗಿದೆ? ಹಲೋ, ಇಲ್ಲಿ ಗಿಳಿ ಇಟ್ಕೊಂಡು ಒಬ್ಬ ಜ್ಯೋತಿಷ ಹೇಳ್ತಿದ್ದಾನೆ, ಅಲ್ಲಿಗೆ ಬೇಗ ಬಂದ್ಬಿಡು. ಅಯ್ಯಪ್ಪ, ತುಂಬಾ ಉತ್ತಮ, ತುಂಬಾ ಉತ್ತಮವಾಗಿದೆ, ಭವಿಷ್ಯ ತುಂಬಾ ಚೆನ್ನಾಗಿದೆ, ಒಳ್ಳೇದು ಆಗತ್ತೆ, ಹಾಗೆ ಏರಿಳಿತಗಳು ಬರುತ್ತೆ. ಆದ್ರೆ ನೀವು ನಿಮ್ ತಾಯಿ ತರ ಅದೆಂಥದೇ ಕಷ್ಟಗಳು ಬಂದ್ರು ಅದ್ಯಾವುದಕ್ಕೂ ಕುಗ್ದೆ ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ತೀರ. ಹಾ
ಈಗ ನಿನ್ನ ಯಾರು ಕಾಪಾಡ್ತಾರೆ ಅಂತ ನೋಡ್ತೀನಿ ಸಿಹಿ. ನಮ್ ಗಿಣಿರಾಮ ಏನ್ ಹೇಳ್ತಾನೆ ಅಂದ್ರೆ ನಿಮಗೆ 5 ಮಕ್ಕಳಾಗತ್ತಂತೆ. 5 ತಪ್ಪಲೆಕ್ಕ ಹೇಳ್ತಿದ್ದಾರೆ ಅನ್ಸುತ್ತೆ. ಅವ್ರ ಬಗ್ಗೆನೂ ಹೇಳಲೇನಮ್ಮ. ಅವ್ರ ಹೆಸರೇನು? ಆಕಾಶ್ ಚಾಟರ್ಜಿ. ಆಕಾಶ್, ಬಾ ಆಚೆ ಗಿಣಿರಾಮ. ನೋಡು ಗಿಣಿ ಬಂತು. ಆಕಾಶ್ ಅವರ ಭವಿಷ್ಯದ ಬಗ್ಗೆ ಹೇಳು. ವಾ, ಏನಿದೆಯಪ್ಪ ನಿಮ್ಮ ಭವಿಷ್ಯದಲ್ಲಿ? ಮಂಜಿನಲ್ ಬರ್ತೀಯಾ, ಮಂಜಿನಲ್ ಹೋಗ್ತೀಯಾ? ಇದರಿಂದ ನೀನು ಯಾವಾಗಲೂ ಹುಷಾರಾಗಿರು. ನೀವೇನ್ ಹೇಳ್ತಾ ಇದ್ದೀರಾ ಮಂಜು? ಇಬ್ಬನಿ ನೋಡಿದ್ಯಾ ಅಲ್ವಾ, ಒಂದು ಸತಿ ಅದ್ರೊಳಗಡೆ ಹೋದ್ರೆ ಕಳೆದು ಹೋಗ್ತಾರೆ ಅಷ್ಟೇ. ಇದರಿಂದ ನೀನು ಎಚ್ಚರಿಕೆಯಿಂದ ಇರಬೇಕು, ಇಲ್ಲಾಂದ್ರೆ ತೊಂದರೆ. ಗೊತ್ತಾಯ್ತಾ? ನನಗೇನು ಅರ್ಥನೇ ಆಗ್ಲಿಲ್ಲ, ನೀವು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನನಗೇನು ಕಾಣಿಸ್ತೋ ಅದನ್ನ ನಾನು ಹೇಳಿದ್ದೀನಿ ಅಷ್ಟೇ. ಒಂದು ವಿಷಯ ಜ್ಞಾಪಕ ಇಟ್ಕೋ ಮಗ, ಮಂಜಿನಿಂದ ನೀನು ದೂರ ಇರಬೇಕು. ನೋಡಿ, ನನ್ನ ಮಾತನ್ನ ತಪ್ಪು ತಿಳ್ಕೊಬೇಡಿ, ಆದರೆ ನಾನು ಈ ಜ್ಯೋತಿಷ್ಯ ಎಲ್ಲ ನಂಬೋದಿಲ್ಲ. ನಮ್ಮ ಮನೇಲಿ ನಮ್ಮ ಮಾವನೇ ಜಾತಕ ಬರೀತಾರೆ, ಆದರೂ ನಾನು ಇವು ಯಾವುದನ್ನು ನಂಬೋದಿಲ್ಲ. ಮಗ, ಯಾವಾಗಲೂ ನಿನ್ನ ಗಂಡನ ಜೊತೆಯಾಗೇ ಇರು. ನಿನ್ನ ಕೈಯಿಂದ ಮಾತ್ರ ಅವನ್ನ ಕಾಪಾಡೋದಕ್ಕೆ ಸಾಧ್ಯ. ಜ್ಞಾಪಕ ಇಟ್ಕೋ. ಅಕ್ಕ, ನಿಮಗ್ ಬರೋ ತೊಂದ್ರೆ ಅಂದ್ರೆ ಅದು ನಿಮ್ ಸಾವು. ಅದ್ ಯಾವಾಗ ಬರುತ್ತೆ ಅಂತನೂ ಅವ್ರನ್ನ ಕೇಳ್ಬಿಡಿ. ಈಗ ನನ್ ಬಗ್ಗೆ ಹೇಳಿ. ಬನ್ನಿ ಬನ್ನಿ. ಏನ್ ನಿಮ್ ಹೆಸರು? ಅಂಬಿಕಾ. ಅಂಬಿಕಾ, ಬಾಪ ಗಿಣಿರಾಮ ಬಾ. ಅಂಬಿಕಾ ದೇವಿ ಅವರ ಭವಿಷ್ಯ ಹೇಳು. ಬಾ ನೋಡೋಣ ಅಮ್ಮ, ನಿನ್ ಭವಿಷ್ಯ ಏನಂತ ಇದೆ ಅಂತ. ಅಯ್ಯೋ, ಒಂದ್ ಮದ್ವೆ ಆಗಿ ಇನ್ನೊಂದ್ ಮದ್ವೆನ ಆಗತ್ತಂತೆ? ಒಂದಕ್ಕಿನ್ನ ಹೆಚ್ಚು ಮದ್ವೆ ಬರ್ತಿದೆ ನಿಮ್ಮ ಭವಿಷ್ಯದಲ್ಲಿ. ತಗೊಳ್ಳಿ ಪಂಡಿತ್ರೆ, ನಿಮ್ 300 ರೂಪಾಯಿ. ನನ್ನ ಹೆಂಡತಿ ಭವಿಷ್ಯ ಹೇಳೋದ್ರ ಜೊತೆ ನನ್ನ ಭವಿಷ್ಯನೂ ಹೇಳ್ಬಿಟ್ರಿ ನೀವು. ತಗೊಳ್ಳಿ. ಇದೆಲ್ಲ ಹರಿ ಇಚ್ಛೆ, ಹರಿ ಇಚ್ಛೆ. ಚೆನ್ನಾಗಿರಿ, ಚೆನ್ನಾಗಿರಿ. ನಾ ಏನ್ ಹೇಳಿದ್ನೋ ಅದ್ರ ಮೇಲೆ ಜಪ್ತಿ ಇರ್ಲಿ ಮಗ, ಮರಿಬೇಡ. ನಡೀರಿ ಹೋಗೋಣ, ಬಾಸ್ಕೆಟ್ ನಾನು ಎತ್ಕೋತೀನಿ. ಅಯ್ಯೋ ಸಂದೇಶ್ ಅವ್ರೆ, ಇಲ್ಲಿ ಬಿಡಿ, ನನ್ನ ಬ್ಯಾಗ್ನ ನಾನೇ ಎತ್ಕೋತೀನಿ. ನೀವ್ಯಾಕೆ ಕಷ್ಟ ಪಡ್ತಿದ್ದೀರಾ? ಹೇಗಿದ್ರು ಅದ್ ನನ್ನ ತೊಡೆ ಮೇಲೆ ಇಟ್ಕೋತೀನಲ್ಲ. ಕೊಡಿ ನನ್ನ ಹತ್ರ. ಹೋಗಣ್ವಾ? ಹೋಗೋಣ. ನಡೀರಿ, ನಡಿ. ಈ ಪ್ರಿನ್ಸ್ಟೀನ್ ಹಾಸ್ಪಿಟಲ್ ಇಲ್ಲಿಂದ ಎಷ್ಟು ದೂರ ಇದೆ ಸರ್? ಅದು ಮುಂದೆ ಇರೋ ಬೆಟ್ಟದಲ್ಲಿದೆ.
ಅಲ್ಲಿ ತುಂಬಾ ಮಂಜು ಕವುತಿರೋದ್ರಿಂದ ಟ್ಯಾಕ್ಸಿಲ್ ಹೋದ್ರೆ ಅರ್ಧ ಗಂಟೆನಾದ್ರೂ ಹಿಡಿಯುತ್ತೆ. 25 ವರ್ಷಗಳ ನಂತರ ಮತ್ತೆ ವಾಪಸ್ ಬಂದಿದ್ದೀನಿ. ಆದ್ರೆ ಇವಾಗ ನಾನು 25 ವರ್ಷದ ಹಿಂದಿದ್ದ ವ್ಯಕ್ತಿ ಅಲ್ಲ. ಇವತ್ತಿನ ಮಿಸ್ಟರ್ ರಾಜೀವ್ ರಾವ್ ಅಲ್ಲ. ಈ ಹಳ್ಳಿಲಿರೋ ಸೀದಾ ಸಾದಾ ಸಾಧಾರಣ ವ್ಯಕ್ತಿಯಾಗಿದ್ದೆ. ರಾಜೀವ ಸುಟ್ಟು ಬೂದಿಯಾಗೋದು, ಕನಸುಗಳು, ಭರವಸೆಗಳು ಎಲ್ಲವನ್ನು ಇದೇ ಊರು ಕಿತ್ಕೊಂಡ್ಬಿಡ್ತು. ಈಗ ಈ ಪ್ರಶ್ನೆಯೊಂದಿಗೆ ಮತ್ತೆ ಈ ಊರಿಗೆ ಮರಳಿದ್ದೀನಿ ನಾನು. ಇದಕ್ಕೂ ಉತ್ತರನ ಸ್ವತಃ ನಾನೇ ಹುಡುಕ್ತೀನಿ. ಸಾಹೇಬ್ರೆ, ಇವಾಗ ನೀವ್ ಹೇಳಿ ನಿಮ್ ಮೊದಲನೇ ದಿನ ಹೇಗಿತ್ತು? ನನ್ನ ಮೊದಲನೇ ದಿನ ತುಂಬಾ ಚೆನ್ನಾಗಿತ್ತು. ಮತ್ತೆ ನೀನ್ ಜೊತೆಲಿದ್ರೆ ನನ್ ಎಲ್ಲಾ ದಿನಗಳು ಚೆನ್ನಾಗೇ ಇರ್ತವೆ. ನೀವಿದ್ದೀರಲ್ಲ, ಯಾವಾಗ್ಲೂ ಬರೀ ರೊಮ್ಯಾಂಟಿಕ್ ಮಾತುಗಳನ್ನ ಆಡ್ತಿರ್ತೀರ. ಅಲ್ಲ, ಒಂದ್ ವಿಷಯ ಹೇಳಿ, ಅದು ಆ ಮಾಲ್ ರೋಡ್ ಅಲ್ಲಿ ಆ ಆಸ್ಟ್ರಾಲಜರ್ ನಿಮ್ ಹತ್ರ ಏನ್ ಹೇಳ್ತಿದ್ರು? ಅದೇನೋ ಮನ್ಸಿಂದ ಹುಷಾರಾಕಿರಿ ಅದು ಇದು ಅಂತ. ನಾನು ಹಿಂಗ್ 100 ಸಲ ಹೇಳಿದೀನಿ, ನಾನ್ ಇಂಥದನ್ನೆಲ್ಲ ನಂಬಲ್ಲ ಅಂತ. ನೀನ್ ನೋಡಿದ್ರೆ ಆ ಪ್ಯಾರಟ್ ನ ನಂಬ್ತಿದ್ಯಾ? ಅದು ಹೊರಗ್ ಬರುತ್ತೆ, ಕಾರ್ಡ್ ಎತ್ಕೊಡುತ್ತೆ, ಮತ್ತೆ ನಿಂಗ್ ಭವಿಷ್ಯ ಹೇಳುತ್ತೆ. ಅಲ್ಲ, ಇದನ್ನೆಲ್ಲ ಹೇಗ್ ನಂಬ್ತೀಯ ನೀನು ಸಿಹಿ? ಹಾ, ನನಗ್ ನಂಬಿಕೆ ಇಲ್ಲ. ಆದ್ರೆ ಅವ್ರು ಹೇಳ್ತಾ ಇದ್ದಿದ್ ರೀತಿ ಸ್ವಲ್ಪ ವಿಚಿತ್ರ ಅನಿಸ್ತಾ ಇತ್ತು ನನ್ಗೆ, ಅದಕ್ಕೆ ಕೇಳ್ತಿದ್ದೆ. ಅರ್ಥ ಆಯ್ತಾ? ಸಿಹಿ, ನೀನು ಮೆಡಿಸಿನ್ ತಗೊಂಡ್ಯಾ? ನನ್ ಪತಿ ದೇವ್ರು ನನ್ನ ತುಂಬಾ ಕಾಳಜಿ ಮಾಡ್ತಾರಂತ ನನಗ್ ಗೊತ್ತು. ಆದ್ರೆ ಔಷಧಿ ಬರೀ 2 ಸಲ ತಗೋಬೇಕಂತೆ, ಒಂದ್ ಬೆಳಗ್ಗೆ ಒಂದ್ ಸಂಜೆ. ಸಂಜೆ ಮಾತ್ರ ನನಗೆ ತಗೊಂಡಾಗಿದೆ. ಅಯ್ಯೋ, ನಾನು ಆ ಮೆಡಿಸಿನ್ ಬಗ್ಗೆ ಮಾತಾಡ್ತಿಲ್ಲ. ನಾನ್ ಹೇಳ್ತಿರೋ ಮೆಡಿಸಿನ್ ಏನಂದ್ರೆ, ನಾನು ಅದನ್ನ ಇವತ್ತು ತಂದಿರೋದು. ನೀವ್ಯಾವ ಔಷಧಿ ತಗೊಂಡಿದ್ದೀರಾ? ನಾನ್ ಮತ್ತೆ ಯಾವ್ದೇ ಔಷಧಿ ಕುಡಿಯಲ್ಲ, ನನಗೆ ಮೆಡಿಸಿನ್ ತಗೊಳ್ಳೇಬೇಕು. ಒಂದ್ ನಿಮಿಷ ಇರು, ನನಗೆ. ಪ್ಲೀಸ್, ನೀನ್ ಅವಾಗಲೇ ಚರ್ಚ್ಗೆ ಹೋಗಿದ್ಯಲ್ಲ, ನಾನ್ ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲಿ ನನಗೆ ಒಂದ್ ಒಳ್ಳೆ ಮೆಡಿಸಿನ್ ಸಿಕ್ತು. ಅದನ್ನೇ ನೀನ್ ತಗೋಬೇಕು. ಬ್ಯಾಸ್ಕೆಟ್ ಅಲ್ಲಿದೆ, ಈಗ ತರ್ತೀನಿ. ಇದು ಸಿಹಿ, ಒಂದ್ ಕೆಲಸ ಮಾಡು, ನೀನ್ ಮೆಡಿಸಿನ್ ತೆಗಿ, ನಾನ್ ಹೋಗಿ ನೀರ್ ತರ್ತೀನಿ. ಸರಿ ಆಕಾಶ್, ಇದ್ರಲ್ಲಿ ಏನೂ ಇಲ್ಲ. ಸಿಹಿ ಸರಿಯಾಗಿ ನೋಡು, ಮೆಡಿಸಿನ್ ಅದರೊಳಗೆ ಇರ್ಬೇಕು. ಆಕಾಶ್, ಇದ್ರಲ್ಲಿ ಏನೂ ಇಲ್ಲ. ನೀವೊಬ್ರು ಆಕಾಶ್, ಅದ್ ಎಲ್ಲಿ ಇಡ್ತಿರೋ ನಿಮಗೆ ಗೊತ್ತಿರ್ಬೇಕಪ್ಪ. ಆಕಾಶ್! ಸಿಹಿ, ಆಕಾಶ್! ಆಕಾಶ್ ಹುಷಾರು. ಆಕಾಶ್, ಏನ್ ಮಾಡ್ತಿದ್ಯಾ ನೀನು? ಆಕಾಶ್, ಆ ಕಡೆ ಹೋಗು. ಆಕಾಶ್, ಏನ್ ಮಾಡ್ತಿದ್ಯಾ? ಈ ಹಾವು ಎಲ್ಲಿ ಹೋಗಿರ್ಬೋದು? ಆಕಾಶ್! ಆ ಹಾವು ಸಿಹಿನ ಕಚ್ಚಬಿಡ್ತು ಅನ್ಸತ್ತೆ. ಎದ್ದೇಳಿ, ಸಿಹಿ ಅಕ್ಕ ಕಿರಿಸ್ತಾ ಇರೋ ಶಬ್ದ ಕೇಳಿಸ್ತು. ನಡೀರಿ, ಏನಾಯ್ತು ಅಂತ ಹೋಗಿ ನೋಡೋಣ. ನಡಿ ಸಿಹಿ. ಆಕಾಶ್, ನಿಂಗೇನು ಆಗಿಲ್ಲ ತಾನೆ? ಈ ಹಾವು ರೂಮಿಗೆ ಎಲ್ಲಿಂದ ಬಂತು? ಅದೇ ನನಗೂ ಗೊತ್ತಾಗ್ತಿಲ್ಲ ಸಿಹಿ. ನಕಲಿ ಹಾವಿರೋ ಕಡೆ ನಿಜವಾದ ಹಾವು ಎಲ್ಲಿಂದ ಬಂತು? ನಕಲಿ ಹಾವ? ಆಕಾಶ್! ಆಕಾಶ್, ಏನಾಯ್ತು ಹೇಳು. ಅದಕ್ಕೆ ಅಂತಾನೆ ನಾನು ನಕಲಿ ಹಾವನ್ ತಂದಿದ್ದು. ಆ ನಕಲಿ ಹಾವಿನ ಭಯದಿಂದ ನಿನ್ ಒಳಗಿರೋ ಭಯ ಹೋಗಿ ನೀನ್ ಎದ್ದು ನಿಂತ್ಕೊಳ್ಳಿ ಅಂತ. ಅದೇ ಆಯ್ತು. ಅಂಬಿಕಾಗ ಅದಕ್ಕೆ ಕಿರ್ಚಿದ್ ಕೇಳಿಸ್ತಂತೆ. ಅದಕ್ಕೆ ಏನು ಆಗಿಲ್ಲ ತಾನೆ? ನನ್ ಸಿಹಿ ಅವಳ ಕಾಲುಗಳ ಮೇಲೆ ನಿಂತಿದ್ಲು. ಸಿಹಿ, ಒಮ್ಮೆ ಟ್ರೈ ಮಾಡು. ಹ, ಬಾ ಸಿಹಿ. ಆಗುತ್ತೆ, ಈಗ ತಾನೇ ಆಗಿತ್ತು, ಈಗಲೂ ಆಗುತ್ತೆ. ಕಚ್ಚಿ ಇವಳು ನೆಲದ ಮೇಲೆ ಒದ್ದಾಡ್ತಾ ಇದ್ದಾಳೆ ಅಂತ ನಾನ್ ಅನ್ಕೊಂಡ್ರೆ, ಇವಳು ನೋಡಿದ್ರೆ ಎದ್ ನಿಂತ್ಕೊಂಡ್ಲು ಅಲ್ವಾ? ಸಿಹಿ, ಆಕಾಶ್, ನಿಂಗೇನು ಆಗಿಲ್ಲ ತಾನೆ? ನಿಂಗೇನು ಆಗಿಲ್ಲ ತಾನೆ? ನಾನ್ ಆರಾಮಾಗಿದ್ದೀನಿ. ಆದ್ರೆ ನೀನ್ ಈ ಹಾವ್ ರೂಮಿಗೆ ಎಲ್ಲಿಂದ ಬಂತು? ಅದೇ ನನಗೂ ಗೊತ್ತಾಗ್ತಿಲ್ಲ ಸಿಹಿ. ನಕಲಿ ಹಾವಿರೋ ಕಡೆ ನಿಜವಾದ ಹಾವು ಎಲ್ಲಿಂದ ಬಂತು? ನಕಲಿ ಹಾವ? ಆಕಾಶ್, ಏನಾಯ್ತು? ಅದಕ್ಕೆ ಅಂತಾನೆ ನಾನು ನಕಲಿ ಹಾವನ್ ತಂದಿದ್ದು.
ಆ ನಕಲಿ ಹಾವಿನ ಭಯದಿಂದ ನಿನ್ನ ಒಳಗಿರೋ ಭಯ ಹೋಗಿ ನೀನ್ ಎದ್ದು ನಿಂತ್ಕೊಳ್ಳಿ ಅಂತ. ಅದೇ ಆಯ್ತು. ಏನಾಯ್ತಣ್ಣ? ಅಂಬಿಕಾಗ ಅದಕ್ಕೆ ಕಿರ್ಚಿದ್ ಕೇಳಿಸ್ತಂತೆ. ಅದಕ್ಕೆಗೇನು ಆಗಿಲ್ಲ ತಾನೆ? ನನ್ ಸಿಹಿ ಅವಳ ಕಾಲುಗಳ ಮೇಲೆ ನಿಂತಿದ್ಲು. ಸಿಹಿ ಒಮ್ಮೆ ಟ್ರೈ ಮಾಡು. ಹಾ, ಸಿಹಿ ಆಗುತ್ತೆ. ಈಗ ತಾನೇ ಆಗಿತ್ತು, ಈಗಲೂ ಆಗುತ್ತೆ. ಕಚ್ಚಿ, ಇವಳು ನೆಲದ ಮೇಲೆ ಒದ್ದಾಡ್ತಾ ಇದ್ದಾಳೆ ಅಂತ ನಾನ್ ಅನ್ಕೊಂಡ್ರೆ ಇವಳು ನೋಡಿದ್ರೆ ಎದ್ ನಿಂತ್ಕೊಂಡ್ಲು ಅಲ್ವಾ? ಈಗ ನಾನು ನಿನ್ನ ನಿಧಾನಕ್ಕೆ ಬಿಡ್ತೀನಿ. ನಿಧಾನವಾಗಿ ನೀನೇ ನಿನ್ ಕಾಲುಗಳ ಮೇಲೆ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ನೋಡು ನೋಡು, ನನ್ ಸಿಹಿ ಅವಳಾಗಿ ನಿಂತಿದ್ದಾಳೆ. ಪರವಾಗಿಲ್ಲ ಬಿಡು, ಇಷ್ಟು ಪ್ರಯತ್ನ ಪಟ್ಟಿಯಲ್ಲ, ಇವತ್ತಿಗೆ ಸಾಕು. ಅದೇನಪ್ಪ ಅಂದ್ರೆ, ವಿಷಯ ನನಗೂ ಅಂಬಿಕಾ ಗೊತ್ತಿತ್ತು. ನಾವು ಮಾರ್ಕೆಟ್ಗೆ ಹೋಗಿದ್ವಲ್ಲ, ಅಲ್ಲಿಂದ ನಾನೊಂದು ನಕಲಿ ಹಾವನ್ ಕೊಂಡ್ಕೊಂಬಂದಿದ್ದೆ. ಅದನ್ನ ತಗೊಂಡ್ಬಂದು ನಾನು ಈ ಬ್ಯಾಗಲ್ಲಿ ಇಟ್ಟಿದ್ದೆ. ನಾನು ಅನ್ಕೊಂಡಿದ್ದೆ ಹಾವಿನ ಭಯದಿಂದ ಸಿಹಿ ಮನಸ್ಸಲ್ಲಿರೋ ಭಯ ಆಚೆ ಬರುತ್ತೆ ಅಂತ. ಆಗ ಅವಳು ಎದ್ ನಿಂತ್ಕೊತಾಳೆ ಅನ್ಕೊಂಡೆ. ಆದ್ರೆ ನನಗೆ ಗೊತ್ತಾಗದೆ ಇರೋದೇನಂದ್ರೆ ಆ ಬ್ಯಾಗ್ ಅಲ್ಲಿ ನಕಲಿ ಹಾವಿನ ಬದಲಾಗಿ ಅಸಲಿ ಹಾವು ಇಲ್ಲಿಂದ ಬಂತು ಅಂತ. ನಿಜವಾದ ಹಾವ? ಹೌದು ಸಂದೇಶ್. ಆದ್ರೆ ಅದು ಏನೇ ಇರಲಿ, ನನ್ನ ಉದ್ದೇಶ ಏನಿತ್ತಲ್ಲ ಅದು ನೆರವೇರ್ತು. ಸಿಹಿ ಅವಳಾಗಿ ಎದ್ ನಿಂತ್ಕೊಂಡ್ಲು. ಆದ್ರೆ ನಕಲಿ ಹಾವನ ನಿಜವಾದ ಹಾವಾಗಿ ಬದಲಾಯಿಸಿದ್ಯಾದ್ರು ಯಾರು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಇದು ಕಾಡಲ್ವಾ? ಯಾವ್ದೋ ಒಂದ್ ಜಾಗದಿಂದ ಬಂದಿರತ್ತೆ. ಈ ಗಂಡಸ್ರು ಇದಾರಲ್ಲ, ಏನೇ ಆದ್ರೂ ಸುಮ್ನೆ ತಲೆ ಕೆಡ್ಸ್ಕೊಂಡ್ ಕುತ್ಕೊಂಡ್ ಬಿಡ್ತಾರೆ. ಸಿಹಿ ಅಕ್ಕ, ಈಗ ಇವರು ಚರ್ಚೆ ಮಾಡ್ಕೊಳ್ಳಿ ಬಿಡಿ. ನಾನ್ ನಿಮ್ ಖುಷಿಲ್ ಭಾಗಿಯಾಗಿ ನಾನು ಸಂತೋಷ ಪಡ್ತೀನಿ. ನೀನೆ ಕೊಂದಿದ್ದು ನನ್ನ ತಂಗಿನ ರಾಜೀವ? ಇಲ್ಲ ರಾಜೀವ, ನೀನೇ ಅವಳ ಪ್ರಾಣ ತೆಗೆದಿದ್ದು. ಇಲ್ಲ, ನೀನು ಕೊಲೆಗಾರ, ನೀನೇ ಅವಳನ್ನ ಸಾಯಿಸಿದ್ದು. ನೀನೇ ಅವಳ ಪ್ರಾಣ ತೆಗೆದಿದ್ದು. ನೀನೇ ನನ್ನ ತಂಗಿನ ಸಾಯಿಸಿದ್ದು. ನಾನು ಸಾಯಿಸ್ಲಿಲ್ಲ ಅವಳನ್ನ, ಕೊಲೆಗಾರ ಅಲ್ಲ ನಾನು. ನಾನು ಅವಳನ್ನ ಕೊಂದಿಲ್ಲ. ತುಂಬಾ ವರ್ಷಗಳಾದವು ಈ ಹೊರೆನ ಹೊರ್ತಾ, ತುಂಬಾ ವರ್ಷಗಳು ಕಳೆದು ಈ ಕಥೆಯಿಂದ ಬಚ್ಚಿಟ್ಕೊಳ್ತಾ ಈಗ ಸಮಯ ಬಂದಿದೆ. ಈ ಊರಿನ ಮಂಜಲ್ಲಿ ಮುಚ್ಚಿರೋ ಪ್ರತಿ ರಹಸ್ಯಗಳು ಬಯಲು ಮಾಡೋಕೆ ಈಗ ಸಮಯ ಬಂದಿದೆ. ಟಂಟಡಾಂ! ಹವಾಮಾನದ ಪ್ರಕಾರ ಹೊಸ ವರ್ಷದ ಆರಂಭ ವಿಷ್ಣು ಕಶ್ಯಪ್ ಅವರ ಪ್ರಮೋಷನ್ ಇಂದ ಆಗಲಿದೆ. ಮೊದಲು ನೀವು ಬಟನ್ ಸರಿಯಾಗಿ ಹಾಕೊಳ್ಳಿ. ಬಟನ್ ಹಾಕೊಂಡಿದ್ದೆ, ಏನೋ ನಿಮ್ಮನ್ನ ನೋಡಿದ್ರೆ ಅದೇ ಓಪನ್ ಆಗಿ ಹೋಗುತ್ತೆ. ಬನ್ನಿ ಬನ್ನಿ, ಲೇಟ್ ಆಯ್ತು ತುಂಬಾ. ಅಲ್ಲ, ಏನೀಗ ಎರಡ್ ನಿಮಿಷ ಲೇಟ್ ಆದ್ರೆ ನಿಮ್ ಬಾಸ್ ನಿಮ್ಮನ್ನ ಬೈದ್ ಬಿಡಲ್ಲ. ಅವ್ರ ಹತ್ರ ಹೇಳಿ, ಮಿಸ್ಸಸ್ ಕಶ್ಯಪ್ ಮಿಸ್ಟರ್ ಕಶ್ಯಪ್ಗೋಸ್ಕರ ಹಲ್ವಾ ಮಾಡಿದ್ರು ಅಂತ. ಅಲ್ಲ, ಒಂದ್ ನಿಮಿಷ, ಏನಾಯ್ತು? ತುಂಬಾ ಟೇಸ್ಟಿ ಆಗಿದೆ. ಹಾಗಿದ್ರೆ ಪೂರ್ತಿ ತಿನ್ನಿ. ಸರಿ, ಕೊಡಿ ಇಲ್ಲಿ. ವಾವ್, ನೀವ್ ಎಷ್ಟು ಒಳ್ಳೆ ಕುಕ್ ಆದ್ರಿ ಅಂದ್ರೆ ನಾವಿಬ್ರು ಹೊಸ ಬಿಸ್ನೆಸ್ ಶುರು ಮಾಡಬಹುದು. ಜನಗಳ ಮನೆಗೆ ಟಿಫನ್ ಸಪ್ಲೈ ಮಾಡೋ ಕೆಲಸ. ನಿಜವಾಗ್ಲು? ಅಯ್ಯೋ, ಸರಿಯಾಗ್ತಾನೆ ಹೇಳ್ದೆ, ನಮ್ ಬಿಸ್ನೆಸ್ ಆಗತ್ತೆ, ಹಣನೂ ಬರುತ್ತೆ. ಹೌದಾ? ಮತ್ ನನ್ ಕೆಲ್ಸದ ಕತೆ ಏನು? ನಾನು ಈಗಷ್ಟೇ ಜಾಬ್ಗೆ ಜಾಯ್ನ್ ಆಗಿದ್ದೀನಿ ಅನ್ನೋದನ್ನ ಮರಿಬೇಡಿ. ಓಕೆ ಓಕೆ, ಸರಿ, ಹಿಡ್ಕೊಳ್ಳಿ. ಬಸ್ ಸ್ಟಾಪ್ ತನಕನಾದ್ರೂ ಜೊತೆಗೆ ಬರ್ತೀರಾ ಅಲ್ವಾ? ಬನ್ನಿ ಹೋಗೋಣ. ಓಯ್ ಹೋಯ್, ಮಿಸಸ್ ಕಶ್ಯಪ್ನ ಇಷ್ಟು ಬೆಳಿಗ್ಗೆ ಯಾರು ನೆನೆಸ್ಕೋತಾ ಇದಾರೆ? ಶಟ್ ಅಪ್ ವಿಷ್ಣು. ಹಲೋ, ಯು ವಾನ್ ಹಿಯರ್? ಗುಡ್ ಮಾರ್ನಿಂಗ್ ಸರ್. ಐ ಹೋಪ್ ಬೆಳಿಗ್ಗೆ ನಿಮ್ನ ಡಿಸ್ಟರ್ಬ್ ಮಾಡಿಲ್ಲ ಅಂತ. ಇಲ್ಲ ಇಲ್ಲ ಸರ್, ಹೇಳಿ. ಇವತ್ ಮಧ್ಯಾಹ್ನ 4 ಗಂಟೆಗೆ ಮೀಟಿಂಗ್ ಇದೆ, ಅಂಡ್ ಯು ಹ್ಯಾವ್ ಟು ಜಾಯಿನ್ ಮೀ. 4 ಗಂಟೆಗ? ನಡ್ಕೊಂಡು ಹೋಗ್ತಾ ಹೋಗ್ತಾ ಮಾತಾಡ್ಬಿಡ್ತಾನೆ.